ಪ್ರಭುಗಳಿಗೆ ನಮಸ್ಕಾರ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತರೇ ಆತ್ಮೀಯರೇ ಬಹಳ ಒಂದು ಸಂತೋಷದ ಕಾರ್ಯಕ್ರಮ ನಾನು ವಿಪ್ರ ವ್ಯವಹಾರ ವೇದಿಕೆಯ ಪ್ರೊಸೈಡು ಮೂರನೇ ಕಾರ್ಯಕ್ರಮ ನಾನು ಭಾಗವಹಿಸ್ತಾ ಇರೋದು ಗಾಂಧಿ ಬಜಾರ್ನಲ್ಲಿ ಅವತ್ತು ಮೇಜಿನಿಯವರು ಬಂದಿದ್ದರು ನಾನು ಬಂದಿದ್ದೆವು ಸಮಾಗಮನ ಅದೊಂದು ಬಹಳ ಒಳ್ಳೆ ಇನಿಷಿಯೇಟಿವ್ ಯಾಕೆಂದರೆ ನಾವು ಸಂಘಟಿತರಾಗ್ತಕ್ಕಂಥದ್ದೇ ಕಷ್ಟ ಒಂದು ಸಂಘಟನೆ ಆಗಬೇಕು ಗಟ್ಟಿಯಾಗಬೇಕು ನಾವೆಲ್ಲ ಪರಸ್ಪರ ಸೇರ್ಕೊಳ್ಳುವಂಥದ್ದಾಗಬೇಕು ಜೊತೆಯಲ್ಲಿ ಎಲ್ಲರೂ ಬೆಳಿಬೇಕು ಮೂಲ ಉದ್ದೇಶ ಅದೇ ಬ್ರಾಹ್ಮಣರು ಅಂತ ಹೇಳಿದರೆ ಒಂದು ಕಾಲದಲ್ಲಿ ಯಾವುದೋ ಕೆಲವು ಸರ್ಕಾರಿ ಉದ್ಯೋಗಗಳು ಪೋಸ್ಟ್ ಮೇಸ್ಟ್ರು ಸ್ಕೂಲ್ ಮೇಸ್ಟ್ರು ಇಲ್ಲ ಇನ್ಯಾವುದೋ ಕಚೇರಿಯಲ್ಲಿ ಗುಮಾಸ್ತ ಇದಕ್ಕೆ ಸೀಮಿತವಾಗಿರಬೇಕು ಅಂತಿತ್ತು ಈಗ ಹಾಗಲ್ಲ ಬೇರೆ ಬೇರೆ ವ್ಯವಹಾರಗಳನ್ನು ವಹಿವಾಟುಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡುವಂಥ ಸಾಮರ್ಥ್ಯ ಶಕ್ತಿ ನಮ್ಮಲ್ಲೂ ಇದೆ ಬೇರೆಯವರಿಗಿಂತ ಉತ್ತಮವಾದಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ವಸ್ತುನಿಷ್ಠವಾಗಿ ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ನಡೆಸ್ತೀವಿ ಅಂತಕ್ಕಂಥದ್ದು ನಮಗೆ ಗೊತ್ತಿರತಕ್ಕಂಥ ವಿಷಯ ನಾನೀಗ ಮಾತಾಡ್ತಾ ಇದ್ದಾಗ ಅನೇಕ ಸ್ನೇಹಿತರುಗಳು ಪರಿಚಯ ಮಾಡಿಕೊಂಡ್ರು ಅವರೊಂದು ವ್ಯವಹಾರಗಳನ್ನು ಹೇಳ್ತಾ ಇದ್ರು ಬಹಳ ಸಂತೋಷ ಆಗುತ್ತೆ ಬೇರೆ ಬೇರೆ ಇನಿಷಿಯೇಟಿವ್ಸ್ ಏನೇನು ಮಾಡ್ತಾ ಇದ್ದೀವಿ ಯಾಕಂದರೆ ಮನೆ ಒಳಗೆ ಯಾರೋ ಹಿಂದೆ ಒಂದು ಕಾಲದಲ್ಲಿ ನಮ್ಮಲ್ಲಿ ವ್ಯವಹಾರಗಳನ್ನು ಮಾಡ್ಕೊಂಡು ಬಂದಿರಲಿಲ್ಲ ಆದರೆ ಅಟ್ಲೀಸ್ಟ್ ನಾವು ಇದೇ ಥರ ಇರಬಾರ್ದು ಮುಂದಿನ ಜನ್ರೇಷನ್ಗೆ ಬದಲಾವಣೆಗಳನ್ನು ತರಬೇಕು ಅದು ಆಗಬೇಕಾದ್ರೆ ನಾವು ಈ ಥರ ಮಿಲನಗಳನ್ನು ನಡೀಬೇಕು ಜಯತೀರ್ಥ ಅವರು ಕೃಷ್ಣ ಅವರು ಎಲ್ಲರೂ ಎಲ್ಲ ಸೇರಿ ತಂಡ ಇವತ್ತು ವಿವೇಚನೆ ಮಾಡಿದ್ದಾರೆ ಪರಸ್ಪರ ಪರಿಚಯ ಆಗ್ತಾ ಇರಬೇಕಾದ್ರೆ ಮಾನಸಿಕವಾಗಿ ದೈಹಿಕವಾಗಿ ಎಲ್ಲವೂ ಚೆನ್ನಾಗಿರಬೇಕು ನಾವು ಅಂತೇಳಿ ಇವತ್ತೆಲ್ಲ ಅತ್ಯಂತ ಸಂತೋಷದಿಂದ ತಾವೆಲ್ಲ ಇನ್ವಾಲ್ವ್ ಆಗಿ ಆಕ್ಟಿವಿಟಿಗಳನ್ನು ಮಾಡ್ತಾ ಇದ್ರಿ ಅಂದರೆ ಎಲ್ಲವನ್ನು ನಮ್ಮ ಮನಸ್ಸಿನ ಭಾವನೆಗಳನ್ನು ವಯೋಧರ್ಮಗಳನ್ನೆಲ್ಲ ಮರೆತು ಎಲ್ಲರೂ ಒಂದು ಹಗುರವಾದ ಮನಸ್ಸಿನಲ್ಲಿ ಸೇರಿಕೊಂಡು ಜೊತೆಯಲ್ಲಿ ಸ್ನೇಹಿತರಾಗಿ ಕುಟುಂಬದ ಸದಸ್ಯರಾಗಿ ಇರುವಂಥ ಒಂದು ವಾತಾವರಣ ಇವತ್ತಿಲ್ಲಿ ಸೃಷ್ಟಿಯಾಗಿದೆ ನಮ್ಮಲ್ಲಿ ಈ ಥರ ಪರಸ್ಪರ ಪರಿಚಯ ಆದಾಗ ಒಬ್ಬರೊಬ್ಬರು ಒಂದೊಂದು ವ್ಯವಹಾರಗಳನ್ನು ಮಾಡ್ತಾ ಇರತಕ್ಕಂಥವ್ರು ಇನ್ನೊಬ್ಬರಿಗೆ ಅವರ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ಗೆ ಅನುಕೂಲ ಆಗ್ತಾ ಹೋಗುತ್ತೆ ಅದನ್ನು ವೃದ್ಧಿಪಡಿಸಿಕೊಳ್ಳಿಕ್ಕೆ ಆ ಒಂದು ಒಳ್ಳೆಯ ಒಂದು ಇನಿಷಿಯೇಟಿವ್ ಅನ್ನು ಫೋರಂ ನಿಮಗೆ ಇವತ್ತು ಕಲ್ಪಿಸಿಕೊಟ್ಟಿದೆ ಇದೇನಾಗಿದೆ ಅಂದರೆ ಇದು ಒಂದು ಪ್ರಾರಂಭ ನಾವು ಇದರಲ್ಲಿ ಬೆಳೀತಾ ಹೋಗ್ಬೇಕು ಎಲ್ಲ ಒಂದು ಕಡೆ ದಾರಿ ತೋರಿಸ್ಕೊಟ್ಟಿರ್ತಾರೆ ಸಂಪರ್ಕ ತೋರಿಸ್ಕೊಟ್ಟಿರ್ತಾರೆ ಪರಿಚಯ ಮಾಡಿಕೊಟ್ಟಿರ್ತಾರೆ ಆದರೆ ಇವತ್ತು ನಾನು ಬಂದಿದ್ದೀನಿ ನನಗೇನಾಗತ್ತೆ ಅನ್ನೋದಕ್ಕಿಂತ ನನ್ನ ಜೊತೆಯಲ್ಲಿರ್ತಕ್ಕಂಥ ನನ್ನ ಸ್ನೇಹಿತನಿಗೆ ನನ್ನಿಂದ ಏನಾಗುತ್ತೆ ಅಂತ ನಾನು ಯೋಚನೆ ಮಾಡಿದರೆ ಖಂಡಿತವಾಗ್ಲೂ ಜೊತೆಯಲ್ಲಿ ನಾವು ಬೆಳಿತೀವಿ ನನ್ನ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತಿದ್ರೆ ಖಂಡಿತ ನಾನು ಬೆಳೆಯಲ್ಲ ನಾನು ಎರಡು ಕಾಂಟ್ಯಾಕ್ಟನ್ನು ಅವ್ರಿಗೆ ಕೊಡಿಸಿ ಒಂದಷ್ಟು ವ್ಯವಹಾರಗಳನ್ನು ಅವ್ರ ಜೊತೆ ಮಾಡಿಸಿದರೆ ಅವರು ನಾಲ್ಕು ಜನನ ನಮಗೆ ಆಮೇಲೆ ಪರಿಚಯ ಮಾಡ್ತಾರೆ ಈ ರೀತಿ ಪರಸ್ಪರ ಸಹಕಾರದಿಂದ ನಾವೆಲ್ಲರೂ ಬೆಳಿಬೇಕು ಆ ದೃಷ್ಟಿಯಲ್ಲಿ ನಾವೆಲ್ಲ ಮಾಡೋಣ ಅಂತ ಒಂದು ವಿಚಾರವನ್ನು ಹೇಳಿ ಇವತ್ತು ನಾನು ಹೇಳಿದೆ ಮನೆ ಹತ್ರ ಮುಂಚೆ ಯಾರಿಗೂ ಟೈಮ್ ಕೊಟ್ಟುಬಿಟ್ಟಿದ್ದೆ ಒಂದಷ್ಟು ಜನ ಎಲ್ಲ ಬಂದಿದ್ದಾರೆ ಯಾರೋ ಸ್ವಾಮೀಜಿ ಬಂದಿದ್ದಾರಂತೆ ಅವ್ರನ್ನ ಕಾಯಿಸ್ಲಿಕ್ಕೆ ನನಗೆ ಸ್ವಲ್ಪ ಮುಜುಗರ ಆಗ್ತಾ ಇದೆ ಆದ್ದರಿಂದ ನಾನು ಸ್ವಲ್ಪ ಪರ್ಮಿಷನ್ ಕೇಳಿದ್ದೆ ಒಂಚೂರು ಅವಕಾಶ ಕಲ್ಪಿಸ್ಕೊಟ್ರೆ ನೀವೆಲ್ಲ ಒಪ್ಪಿಕೊಂಡ್ರೆ ನಮ್ಮ ಮಧ್ಯದಲ್ಲಿ ಒಂಚೂರು ಹೋಗಿ ಬರ್ತೀನಿ ಅಂತೇಳಿ ಇನ್ನೊಂದು ಸಂದರ್ಭದಲ್ಲಿ ನಿಮ್ಮ ಜೊತೆಯಲ್ಲೆಲ್ಲ ನಾನು ಸೇರ್ತೀನಿ ಇವತ್ತು ಮೇದಿನಿಯವರು ಇದ್ದಾರೆ ಉದಯ ಕಾರಣಾಂತರದಿಂದ ಬರಲಿಕ್ಕಾಗಲಿಲ್ಲ ಅಂದರೆ ಹಾಗಾಗಿ ಮೇದಿನಿಯವರು ಬಂದಿದ್ದಾರೆ ಅವರೂ ನಮಗೆಲ್ಲ ರೀತಿಯ ಸಹಕಾರವನ್ನು ಕೊಡ್ತಾರೆ ಉದಯ ವಿಶೇಷವಾಗಿ ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಒಬ್ಬ ಒಳ್ಳೆಯ ಉತ್ತಮ ರಾಜಕಾರಣಿ ಹೇಗೋ ಹಾಗೆ ಒಳ್ಳೆ ಬಿಸ್ನೆಸ್ ಮ್ಯಾನ್ ಕೂಡ ಅವರನ್ನು ನಾವೆಲ್ಲ ಉಪಯೋಗಿಸ್ಕೊಂಡು ನಾವುಗಳೆಲ್ಲ ನಿಮ್ಮ ಜೊತೆಲಿ ಇರ್ತೀವಿ ಏನಾದರೂ ನಮ್ಮ ಕಡೆಯಿಂದ ಸಹಕಾರ ಆಗೋದಾದರೆ ನಾವೆಲ್ಲ ಜೊತೆಲಿ ಸೇರಿ ಕೆಲಸ ಮಾಡೋಣ ಎಲ್ರಿಗೂ ಶುಭ ಆಗಲಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಗುಡ್ ಇನ್ ಸ್ಪಾನ್ಸರ್ಸ್ ಕೂಡ ಮಾಡ್ತಾ ಇದ್ದಾರೆ ಥ್ಯಾಂಕ್ಸ್ ಅ ಲಾಟ್